ಪ್ರೀತಿಯ ದ್ವಿತೀಯ ಪಿ ಯು ಸಿ ಎ ವಿದ್ಯಾರ್ಥಿಗಳೇ ಬಹಳ ಜನ ಸ್ಕ್ಯಾಂಡ್ ಕಾಪಿಗಾಗಿ ಅಪ್ಲಿಕೇಶನನ್ನು ಸಲ್ಲಿಸಿದ್ರಿ ಅಂದರೆ ಆಲ್ರೆಡಿ ಯು ಹ್ಯಾವ್ ಅಪ್ಲೈಡ್ ಫಾರ್ ಸ್ಕ್ಯಾಂಡ್ ಕಾಪಿ ಹೌದಲ್ವಾ ಯಾವ ಸ್ಕ್ಯಾಂಡ್ ಕಾಪಿ ಅಂತ ಹೇಳಿದರೆ ನೀವು ಬರೆದಂತಹ ಎಕ್ಸಾಮ್ ಒನ್ನಿನ ಕ್ಯಾ ನಿಮ್ಮ ಉತ್ತರ ಪತ್ರಿಕೆಗಳನ್ನು ತರಿಸ್ಲಿಕ್ಕೋಸ್ಕರ ಸ್ಕ್ಯಾಂಡ್ ಕಾಪಿಗಾಗಿ ಅಪ್ಲಿಕೇಶನ್ ಹಾಕಿದ್ರಿ ಬಹಳ ಜನ ಡೌನ್ಲೋಡು ಮಾಡ್ಕೊಂಡ್ರಿ ಬಹಳ ಜನ ಈಗಾಗಲೇ ಅದನ್ನು ನಿಮ್ಮ ಲೆಕ್ಚರ್ಸ್ ಬಳಿ ವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡ್ರಿ ನೀವು ಕೂಡ ರೀಟೋಟಲ್ ಮಾಡ್ಕೊಂಡ್ರಿ ಹೌದಲ್ವಾ ಇದೆಲ್ಲ ಕೆಲಸ ಮುಗಿಸಿದ್ರಿ ಹಾಗೂ ಬಹಳ ಜನ ನನಗೂ ಕೂಡ ಏನಂತೀರಾ ನನ್ನ ಮೇಲ್ ಐಡಿಗೆ ನಿಮ್ಮ ಒಂದು ಇಂಗ್ಲೀಷ್ ಆನ್ಸರ್ ಪೇಪರನ್ನು ಕಳಿಸಿದ್ರಿ ಸಿ ಎಸ್ ಕೂಡ ಕಳಿಸಿದ್ರಿ ಹಾಗೂ ಪೊಲಿಟಿಕಲ್ ಸೈನ್ಸ್ ಕೂಡ ಕಳಿಸಿದ್ರಿ ಈಗ ಅಮರ್ ಅವರು ಕಳಿಸಿದಂಥ ನಮ್ಮ ಇಂಗ್ಲೀಷು ಕೀ ಆನ್ಸರ್ ಸಾರಿ ಇಂಗ್ಲೀಷು ಆನ್ಸರ್ ಪೇಪರಲ್ಲಿ ಕೇವಲ ಮೂರು ಅಂಕದ ಡಿಫ್ರೆನ್ಸ್ ಇತ್ತು ನೋಡಿ ನಿಮಗೆ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಎರಡು ಸಲ ನಾನು ಚೆಕ್ ಮಾಡಿದೆ ಬಹಳ ಸ್ಪೆಲ್ಲಿಂಗ್ ತಪ್ಪಿದೆಯಪ್ಪ ಅವರು ಕೊಟ್ಟಿರುವಂಥದ್ದು ಕರೆಕ್ಟಾಗಿ ಇದೆ ಆಯಿತಾ ಮೂರು ಅಂಕದ ಸ್ವಲ್ಪ ವೇರಿಯೇಷನ್ ಇದೆ ಯಾಕೆಂದರೆ ಪ್ರತಿಯೊಬ್ಬ ವ್ಯಾಲ್ಯೂಟ್ರಿಗೂ ಅವ್ರದ್ದೇ ಆದಂಥ ಒಂದು ತುಲನ ಇರುತ್ತೆ ಭಾಳ ಡಿಫ್ರೆನ್ಸ್ ಆಗುತ್ತೆ ಪ್ರತಿಯೊಬ್ಬರ ವ್ಯಾಲ್ಯೂಯೇಷನಲ್ಲಿಯೂ ಒಂದು ಮೂರರಿಂದ ನಾಲ್ಕು ಅಂಕಗಳು ಡಿಫ್ರೆನ್ಸ್ ಆಗೇ ಆಗುತ್ತೆ ಈಗ ಮತ್ತೆ ಅದನ್ನು ಹಾಕ್ಲಿಕ್ಕೆ ಹೋದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಭಾಳ ಸ್ಟ್ರಿಕ್ಟ್ ವ್ಯಾಲ್ಯೂಯೇಷನ್ ಮಾಡಿದರೆ ಇನ್ನೂ ಕಡಿಮೆ ಅಂಕಗಳು ಬರುವ ಸಾಧ್ಯತೆಗಳೇ ಜಾಸ್ತಿ ಆಗಿರುತ್ತೆ ಹೆಚ್ಚಿನ ಅಂಕಗಳು ರಿವ್ಯಾಲ್ಯೂಯೇಷನಲ್ಲಿ ಬರೋದು ಬಹಳ ರೇರ್ ಕೇಸು ಹಾಗಾಗಿ ತಾವುಗಳು ಅಮರ್ ಅವರೇ ತಾವುಗಳು ಯಾವುದೇ ಕಾರಣಕ್ಕೂ ಮತ್ತೆ ರಿವ್ಯಾಲ್ಯುವೇಷನಿಗೆ ಹಾಕಬೇಡಿ ಮತ್ತೆ ಒಂದು ಸಾವಿರ ರೂಪಾಯಿ ಕಳೆದುಕೊಳ್ಬೇಡಿ ಈಗಾಗಲೇ ಐನೂರು ರೂಪಾಯಿ ಐನೂರ ನಲ್ವತ್ತು ರೂಪಾಯಿಯನ್ನು ಕಳ್ಕೊಂಡಿದ್ದೀರಾ ಹೋ ಧನ್ಯವಾದಗಳು ನಿಮ್ಮ ಒಂದು ಪ್ರೀತಿ ನಿಮ್ಮ ಒಂದು ವಿಶ್ವಾಸ ಅದನ್ನಿಟ್ಟು ನನಗೆ ನಿಮ್ಮ ಒಂದು ಪೇಪರನ್ನು ಕಳಿಸಿರಲ್ವ ಧನ್ಯವಾದಗಳು ಸುಮಿತ್ರಾ ಅವರೇ ಅವರು ಕೂಡ ಒಂದು ಪೇಪರನ್ನು ಕಳಿಸಿದ್ರು ಯಾವುದು ಅಂತ ಹೇಳಿದರೆ ಪೊಲಿಟಿಕಲ್ ಸೈನ್ಸು ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ನನ್ನ ಬಳಿ ಇರುವಂಥದ್ದು ನನ್ನ ಒಂದು ನಾಲೆಡ್ಜಿನ ಓಕೆ ಅದನ್ನು ನಾನು ಮಾಡಿಕೊಡ್ತೇನೆ ಸುಮಿತ್ರಾ ಅವರು ಬರೆದಿರದೇ ತಾವು ಅವುಗಳು ಕಡಿಮೆ ಅಂಕಕ್ಕೆ ಅಮ್ಮ ಸಂಪೂರ್ಣವಾಗಿ ನೀವು ಪೇಪರನ್ನು ಬರೆದಿಲ್ಲ ಓಕೆ ನೀವೇನು ಬರೆದಿರೋ ಕರೆಕ್ಟಾಗಿ ಅದಕ್ಕೆ ಉತ್ತರ ಅವರು ಅಂಕಗಳನ್ನು ನೀಡಿದ್ದಾರೆ ಒಂದು ಕೆಲವೊಂದು ತಪ್ಪನ್ನು ಹೊರದಿದ್ರೆ ಹಾಗಾಗಿ ಅಲ್ಲಿ ಅಂಕಗಳು ಹೋಗಿವೆ ಹೋ ಸುಮಿತ್ರಾ ಅವರೇ ನೀವು ಕಳಿಸಿರುವಂಥದ್ದು ಪೊಲಿಟಿಕಲ್ ಸೈನ್ಸು ಅದರ ಒಂದು ಕೀ ಆನ್ಸರ್ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯೋ ಎರಡೂ ಕೂಡ ನಾನು ನಿಮ್ಮ ಮೇಲೆಡೆಗೆ ನಾನು ಫಾರ್ವರ್ಡನ್ನು ಮಾಡಿದ್ದೇನೆ ತಾವೇ ಕೂತ್ಕೊಂಡು ಕ್ರಾಸ್ ಚೆಕ್ ಅನ್ನು ಮೊದಲು ಮಾಡಿಕೊಳ್ಳಿ ನಂತರದಲ್ಲಿ ನಿಮ್ಮ ಯಾರು ಎಕ್ಸ್ಪರ್ಟಿಸ್ ಇದ್ದಾರೋ ಅಂದರೆ ನಿಮಗೆ ಪಾಠ ಮಾಡಿದಂತಹ ಟೀಚರ್ ಇದ್ದಾರೋ ಅವ್ರ ಹತ್ರ ಹೋಗಿ ಒಮ್ಮೆ ಆ ಪೇಪರನ್ನು ತೋರಿಸಿ ನಂತರದಲ್ಲಿ ಅವರು ಸಿ ಎಸ್ ಆನ್ಸರ್ ಪೇಪರನ್ನು ಕಳಿಸಿದರು ನೋಡಮ್ಮ ಬಹಳ ಕರೆಕ್ಟಾಗಿ ವ್ಯಾಲ್ಯೂಷನನ್ನು ಮಾಡಿದ್ದಾರೆ ಕೇವಲ ಒಂದು ಅಂಕ ಮಾತ್ರ ಮಿಸ್ ಆಗಿದೆ ಸಿ ಎಸ್ ಎಲ್ ಅದೇ ಹೇಳ್ತಾ ಇದ್ದೀನಿ ಅಲ್ವಾ ಒಂದು ಅಂಕ ಎರಡು ಅಂಕ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ ಮೇಲೆ ಮೇಲೆ ಅಂತ ಹೇಳಿದರೆ ಪ್ಲಸ್ ಆಗಿರುತ್ತೆ ಇಲ್ಲ ಮೈನಸ್ ಆಗಿರುತ್ತೆ ಅಷ್ಟೇ ಆಯಿತಾ ಒಂದು ವೇರಿಯೇಷನ್ ಇದೆ ಅಷ್ಟೇ ಮತ್ತೇನು ಇಲ್ಲ ತಾವುಗಳು ಕೂಡ ನಾ ರಿವ್ಯಾಲ್ಯೂಷನ್ಗೆ ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಮ್ಮೆ ಭಾಳಷ್ಟು ಕೈವ್ಯಾಲ್ಯೂಷನ್ ಆದರೆ ಅದು ಕೂಡ ಹೋಗುವಂಥ ಚಾನ್ಸಸ್ಸು ಭಾಳ ಇರುತ್ತೆ ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳೇ ದುಡ್ಡನ್ನು ವೇಸ್ಟ್ ಮಾಡಬೇಡಿ ಆಯಿತಾ ನಾನು ಈಗ ಕಳಿಸಿದಂಥವರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಬನ್ನಿ ಸರ್ ಈ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನೀವೇನು ಡೌನ್ಲೋಡ್ ಮಾಡಿಕೊಂಡು ಖುಷಿ ಖುಷಿಯಾಗಿ ನಿಮ್ಮ ಒಂದು ವೆತನಲ್ಲೇ ಇದ್ರೆ ನಿಮ್ಮ ಒಂದು ಚಿಂತನೆಯಲ್ಲಿ ಇನ್ನೂ ಬಹಳ ಜನ ಡಾಕ್ಯುಮೆಂಟ್ಸ್ ನಾಟ್ ಎಟ್ ರೆಡಿ ಅಂತ ಇದೆ ಅವರು ಅವರ ಚಾನಲ್ ಐಡಿನೂ ಕೂಡ ಹಾಕ್ತಾ ಇದ್ದಾರೆ ಹಾಗೂ ಅವರ ಏನಂತೀರ ಅದು ಏನಂತೀರಪ್ಪ ಅದಕ್ಕೆ ರಿಜಿಸ್ಟರ್ ನಂಬರ್ ಕೂಡ ಎಂಟ್ರ್ ಮಾಡಿಬಿಟ್ಟು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಸ್ಕ್ಯಾನ್ ಕಾಪಿ ಅಂತ ತಕ್ಷಣ ಈ ರೀತಿಯಾಗಿ ಡಿಸ್ಪ್ಲೇ ಬರ್ತಾ ಇದೆ ಏನಂತ ಡಾಕ್ಯುಮೆಂಟ್ಸ್ ನಾಟ್ ಎಟ್ ರೆಡಿ ಅಂತ ಪ್ರೀತಿಯ ಇನ್ನೊಂದು ದಿನ ಕಾಯಬೇಕು ತಗೊಳ್ಳಿ ಯಾಕಂದರೆ ಒಂದು ದಿನದ ಡೇಟ್ ಎಕ್ಸ್ಟೆಂಡನ್ನು ಮಾಡಿದ್ದಾರೆ ಹೌದಲ್ವಾ ಯಾಕಂದರೆ ಇಪ್ಪತ್ತನೇ ತಾರೀಕಿನಿಂದ ನಿಮ್ಮ ಒಂದು ರಿವ್ಯಾಲ್ಯೂಯೇಷನ್ನು ಪ್ರೊಸೆಸ್ ಸ್ಟಾರ್ಟ್ ಆಗುವಂಥದ್ದು ಅಪ್ಲೈ ಮಾಡುವವರಿಗೆ ಹಾಗಾಗಿ ಇವತ್ತು ಇನ್ನೂ ಹದಿನೇಳು ನಾಳೆ ಹದಿನೆಂಟು ಹತ್ತೊಂಬತ್ತು ಇನ್ನೂ ಎರಡು ದಿನಗಳ ಕಾಲ ಇದೆ ನಾಳೆ ಐ ಥಿಂಕ್ ನೈಂಟಿ ಪರ್ಸೆಂಟ್ ಕೆಲಸ ಆಗೇ ಆಗುತ್ತೆ ಈವನ್ ಐ ವಿಲ್ ಕಾಲ್ ನಾನು ಒಂದು ಕಸ್ಟಮರ್ ಕೇರಿಗೆ ನುರಿತ ಒಂದು ಕನ್ಸರ್ನ್ ಪರ್ಸನ್ಗೆ ಕಾಲ್ ಮಾಡಿಬಿಟ್ಟು ಸಂಪೂರ್ಣವಾದ ಮಾಹಿತಿ ತಗೊಂಡು ಒಂದು ವಿಡಿಯೋನ ಮಾಡಿ ನಿಮಗೆ ಹಾಕ್ತೇನೆ ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗಬೇಡಿ ಫಸ್ಟು ಸಿ ಇ ಟಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ ಈ ಸೈನ್ಸ್ ವಿದ್ಯಾರ್ಥಿಗಳೇ ಈ ಎಕ್ಸಾಮ್ ಟು ಅವೆಲ್ಲ ಬಿಡಿ ಸರ್ ಓಕೆ ಎದಕ್ಕೂ ಹೋಗಲ್ಲ ಅನ್ನೋರು ಈ ಒಂದು ಕೆಲಸವನ್ನು ಮಾಡ್ಬೋದು ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಹೇಳಿದೆ ಈ ಎಕ್ಸಾಮ್ ಟು ಇರುವಂಥದ್ದು ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅಥವಾ ಕಾಮರ್ಸ್ನವರಿಗೆ ಯಾಕಂದರೆ ಮಧ್ಯದಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಪರೀಕ್ಷೆಗಳು ಇಲ್ಲ ಈಗ ಹೌದಲ್ವ ಅವರೆಲ್ಲ ಡಿಗ್ರಿಗೆ ಹೋಗಬೇಕು ಅಥವಾ ಬೇರೆ ಬೇರೆ ಸಿ ಎ ಅದಕ್ಕೆ ಅದಕ್ಕೆ ಇದಕ್ಕೆ ಹೋಗೋವರಿಗೆ ಮಾತ್ರ ಅಂಥವೆಲ್ಲ ಇರುವಂಥದ್ದು ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ಹೆಚ್ಚಿನ ಸಮಯವನ್ನು ನಾನು ನಿಮಗೆ ವೇಸ್ಟ್ ಮಾಡಲಿಕ್ಕೆ ಹೋಗ್ಲಾ ಯಾಕಂದ್ರೆ ನಾಳೆನೆ ಸಿ ಟಿ ಇದೆ ಆಲ್ ದ ಬೆಸ್ಟ್ ಸೈನ್ಸ್ ವಿದ್ಯಾರ್ಥಿಗಳೇ ಯಾರು ವೀಡಿಯೋವನ್ನು ನೋಡ್ತಾ ಇದ್ದೀರೋ ಹಾಗೂ ಯಾರ್ಯಾರಿಗೆ ಇಂಥ ಒಂದು ಡಾ ತೊಂದರೆ ಆಗ್ತಾ ಇದೆಯೋ ಏನು ತಲೆ ಕೆಡ್ಸ್ಕೊಬಿಡಿ ಡಾಕ್ಯುಮೆಂಟ್ಸ್ ನಾಟ್ ಎಟ್ ರೆಡಿ ಅಂತ ಇರೋದು ನೀವು ಅಪ್ಲೈ ಮಾಡಿಲ್ಲ ಅಂತ ಇಲ್ಲ ಅಲ್ಲಿ ಯಾಕೆಂದರೆ ನಿಮ್ಮ ಚಾನಲ್ ನಂಬರ್ ಹೊಡೆದ ತಕ್ಷಣ ಅಲ್ಲಿ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಏನಂತೀರ ಸರ್ ಅದು ರಿಜಿಸ್ಟರ್ ನಂಬರ್ ಅದೇ ತಾನಾಗೇ ಇದೆ ಹಾಗೂ ಸಬ್ಜೆಕ್ಟ್ ಕೂಡ ನೀವು ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಸಬ್ಜೆಕ್ಟ್ ಅಪ್ಲೈ ಮಾಡಿದರೆ ಅದು ತೋರಿಸ್ತಾ ಇದೆ ಅಂದರೆ ಅದು ಸಂಪೂರ್ಣವಾಗಿ ಸಕ್ಸಸ್ಫುಲ್ಲಾಗಿ ನೀವು ಹಾಕಿದ ಅಪ್ಲಿಕೇಶನ್ನು ಸಕ್ಸಸ್ಫುಲ್ ಆಗಿದೆ ಕೇವಲ ಡಾಕ್ಯುಮೆಂಟ್ಸ್ ರೆಡಿಯಾಗಬೇಕು ಅಷ್ಟೇ ಇರಲಿ ಯಾಕಂದರೆ ಲಕ್ಷಾಂತ ಗಂಟೆ ಪೇಪರಲ್ಲಿ ನಿಮ್ಮ ಒಂದು ಪೇಪರನ್ನು ಹುಡುಕಿ ಆ ಬಂಡ್ಲನ್ನು ಓಪನ್ ಮಾಡ್ಕೊಂಡು ಆ ಡಿಸ್ಟಿಕ್ಕಿಂದು ಅಲ್ಲಿಂದ ತೆಗೆದು ಅದನ್ನು ಸ್ಕ್ಯಾನ್ ಮಾಡಿ ಫಸ್ಟು ಸಿಂಗಲ್ ಪೇಪರ್ ಸ್ಕ್ಯಾನ್ ಮಾಡೋರು ಈಗ ಸಮಯ ಇಲ್ಲ ಅವರಿಗೆ ಹಾಗಾಗಿ ಡಬಲ್ ಡಬಲ್ ಪೇಪರನ್ನು ಸ್ಕ್ಯಾನ್ ಮಾಡಿ ಹಾಕ್ತಾಯಿದ್ದಾರೆ ಏನೇ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಓಕೆ ತೊಂದರೆ ಇದ್ದವರು ಸ್ವಲ್ಪ ಸಮಯ ಸ್ವಲ್ಪ ಪೇಷನ್ಸನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಆಲ್ ದ ಬೆಸ್ಟ್ ಫಾರ್ ಯುವರ್ ಕಮಿಂಗ್ ಎಕ್ಸಾಮ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್ ಗಾಡ್ ಬ್ಲೆಸ್ ಯು ಆಲ್